ಮತ್ತೆ ಇವಳೆ ನಡ್ಕೊಂಡು ಬಂದ ಇವಳ ಮದುವೆ ಕತೆ ನನಗೆ ಗೊತ್ತಿಲ್ಲ. ಅದು ಗೊತ್ತಾಗುತ್ತೆ ನಿಮಗೆ ಹೇಳ್ತೇನೆ ಮಕ್ಕಳನ್ನ. ಇವಳ ಮದುವೆ ಕತೆ ಹೇಳ್ತಾ ಇದ್ದ ಇವಳು ಇಷ್ಟು ಸಣ್ಣವಳಾಗಿತ್ತು, ಸಣ್ಣವಳಾಗಿರುವಾಗ ಅಪ್ಪನ ತೊಟ್ಟು ಎನಿಮಲಾಗಿತ್ತು. ಆಗ ಭಾಗವತರು ಬಂದು ಮತ್ತೆ ಶ್ರೀಕೃಷ್ಣ ನನ್ನ ಅಣ್ಣನ ಗುಣಗಾನವನ್ನು ಮಾಡಿ ಆವಾಗಲೇ ಆರಂಭ ತಿಳಿಯಿತು. ಕೃಷ್ಣ 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 ಅಲ್ಲ, 6 ವರ್ಷದ ಮಕ್ಕಳಿಗೆ ಪ್ರೇಮ ಹುಟ್ಟಿದ, 60 ವರ್ಷದ ಮುದುಕಿಯರಿಗೆ ಮಾಮ ಹುಟ್ಟಿದ. ಇವಳು ಅಪ್ಪ ತೊಡೆಗೆ ಮಲಗಿದ್ದವಳಿ ಕೃಷ್ಣನ ಮೇಲೆ ಪ್ರೇಮ ಹುಟ್ಟಿದ್ದು ಇವಳಿ ಒಳ್ಳೆ ದೊಡ್ಡವಳ ದೊಡ್ಡವಳ ಆದ ಮೇಲೆ ಇವಳು ಪ್ರೇಮ ಹುಟ್ಟಿಲ್ಲ. ಒಂದು ಪತ್ರವನ್ನು ಬರೆದು ಅಥವಾ ಏನು ಮಾಡ್ತಾ ಗೊತ್ತಿಲ್ಲ, ಸಿಂಹದ ಪಾಲನ್ನು ನಲಿಯು ಮುಟ್ಟಡೆಯಾಗಿ ಎಂದು ಮಹಾನ್. ಅದರಿಂದ ಅಂದ್ರೆ ಇವಳನ್ನು ಮದುವೆ ಮಾಡಿ ನಿಶ್ಚಯ ಮಾಡಿದ್ದು ಶಿಶುಪಾಲನು. ಅಯ್ಯೋ ಶಿಶುಪಾಲ ಹೇಗಿದೆ? ಹಾಗಾಗಿ ಇವಳು ಪತ್ರವನ್ನು ಬರೆದ ಹೀಗೆ ಬರ್ತಾ ಹಾಕಿದ್ದು ಸಿಂಹದ ಪಾಲನ್ನು ನಲಿಯು ಮುಟ್ಟದಿದ್ದು. ನನ್ನ ಅಣ್ಣ ಪತ್ರವನ್ನು ಓದಿದ ಗೊತ್ತಾಯ್ತು ಸಿಂಹದ ಪಾಲ ಅಂತ ಹೇಳಿದ್ರೆ ಶಿಶುಪಾಲ ಇದು ಕೃಷ್ಣನ ಪಾಲ ಅದನ್ನು ನಲಿ ಮುಟ್ಟದ ಶಿಶುಪಾಲಿ ನಲಿ ಅಂತ ಹೇಳಿದ್ರು. ಆವಾಗ ಇವಳ ಅಣ್ಣ ನಿಶ್ಚಯ ಮಾಡಿದ್ರು ಶಿಶುಪಾಲ ಭೌಣಿಗೆ ಸಿಕ್ಕಿತು ಬಂತು. ಅವ ಏನ್ ಮಾಡಿದ ಇವಳೊಡತಿ ಜೀವನೊಡತಿ ಇದು ಮಾಡ್ತಾ ಬಂದ ದೇವರು ನನ್ನ ಅಣ್ಣನೊಡನೆ ಹೌದು ಆಮೇಲೆ ಅವನು ಶಪಥ ಮಾಡಿದಾನಂತೆ ಪುಂಡರೀಕಾಂಬಕನ ಕೊಲ್ಲದೆ ಕೊಂಡು ಬಾರದೆ ತಂಗಿರುತ್ತೇನೆ ಮತ್ತೆ ಪುಟ್ಟಿನಾಪುರವ ರೂಪ ಒಪ್ಪಲ್ಲ ಅಂತ 1000 ರೂಪವನ್ನು ನನ್ನ ಅಣ್ಣನಿಗೆ ಲೆಕ್ಕ ಹೊಯ್ಯಬೇಕು ಅಲ್ಲ ಯುದ್ಧ ಮಾಡಿದ ಆಮೇಲೆ ಕೇಶ ಪುಂಡನ ಮಾಡಿದ ಇವಳೆ ಅಣ್ಣನ ತಲೆಕೂದಲನ್ನು ಬೋಳಿಸಿದ ಪುಣ್ಯಾತ ಗಿತ್ತಿ ಇವಳೆ ನನ್ನ ವಿಚಾರ ನಿನ್ನ ವಿಷಯವನ್ನ ಹೇಳ್ತೀನಿ ಮಕರಂದ ಇವಳು ತವರ ಮನೆಯಲ್ಲಿ ಬಂದು ಸೇರಿದ್ದಾಳೆ ಅಂತ ಹೇಳ್ತಾಳ ಇವಳಿಗೆ ತವರ ಮನೆಯ ಬಾಂಧವ್ಯ ಉಂಟ ಮತ್ತೆ ಇವಳು ತವರ ಮನೆಗೆ ಹೋಗಬೇಕಾ ಇವಳು